ಕಿತ್ತಂಡೂರು ವೆಂಕಟರಾಮ್ ಅವರ ಸಾರಥ್ಯದಲ್ಲಿ ಮೂಡಿಬರುತ್ತಿರುವ ಪಂಚ್ ಟಿವಿಗೆ ಸ್ವಾಗತ. ಸಮಾಜ ಸೇವಕರಾದ ಅಂಜು ಬಾಸ್ರವರ ಮನೆ ಗೃಹ ಪ್ರವೇಶ, ಶ್ರೀ ಆನಂದ್ ಗುರೂಜಿ, ಮಂತ್ರಿಗಳು, ಮಾಜಿ ಮಂತ್ರಿಗಳು ಸೇರಿದಂತೆ ಕಿಕ್ಕಿರಿದು ನೆರೆದ ಹಲವಾರು ರಾಜಕೀಯ ಗಣ್ಯರು, ಸಹಸ್ರಾರು ಜನರು, ಮಹಿಳೆಯರು. ಸಮಾಜ ಸೇವಕರಾದ ಅಂಜುಬಾಸ್ರವರ ಮುಳಬಾಗಿಲು ತಾಲೂಕು ಬೈರಕೂರು ಬಳಿಯ ತಮ್ಮ ತೋಟದಲ್ಲಿ ನೂತನ ಮನೆ ಗೃಹ ಪ್ರವೇಶ ಕಾರ್ಯಕ್ರಮ ಅದ್ದೂರಿ ಮತ್ತು ಸಡಗರದಿಂದ ನಡೆಯಿತು. ಶ್ರೀ ಆನಂದ್ ಗುರೂಜಿ, ಆಹಾರ ಮತ್ತು ನಾಗರಿಕ ಸಚಿವ ಕೆಎಚ್ ಮುನಿಯಪ್ಪ, ಮಾಜಿ ಸಚಿವ ಎಚ್ ನಾಗೇಶ್, ಮುಳಬಾಗಿಲು ತಾಲೂಕು ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಆದಿ ನಾರಾಯಣ್, ಹಿರಿಯ ಕಾಂಗ್ರೆಸ್ ಮುಖಂಡರಾದ ಹಾಲಂಗೂರು ಶಿವಣ್ಣ, ಕೋಲಾರ ಹಾಲು ಒಕ್ಕೂಟದ ಹಿರಿಯ ನಿರ್ದೇಶಕರಾದ ಕಾಡೇನಹಳ್ಳಿ ನಾಗರಾಜ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿವಿ ಗೋಪಾಲ್, ಅಪೆಕ್ಸ್ ಬ್ಯಾಂಕಿನ ಸದಸ್ಯರಾದ ಎಂಸಿ ನೀಲಕಂಠೇಗೌಡ, ರಾಜೇಂದ್ರಹಳ್ಳಿ ರಾಜೇಂದ್ರಗೌಡ, ಗುಜ್ಜನಹಳ್ಳಿ ಮಂಜುನಾಥ್, ಪೇತಾಂಡಹಳ್ಳಿ ಸೂರಿ, ಕಾಂಗ್ರೆಸ್ ಮುಖಂಡ ರಾಮಲಿಂಗಾರೆಡ್ಡಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ಗೊಲ್ಲಹಳ್ಳಿ ವೆಂಕಟೇಶ್, ಕಸುವು ವೆಂಕಟರಮಣಪ್ಪ, ಜೆಡಿಎಸ್ ಮುಖಂಡ ತೇಜೋ ರಮಣ, ತಾಲೂಕಿನ ನೂರಾರು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಪ್ರಮುಖ ಗಣ್ಯರು, ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿದ್ದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ, ಕೋಲಾರ. ಜನರು ಪ್ರೀತಿಯ ಒಂದು ರಾಜಕೀಯದಲ್ಲಿ ಬೆಳವಣಿ ಆಗ್ತಾ ಇರೋ ನಮ್ಮ ಲೀಡರು ಆವಾಗವಾಗ ಒಂದೊಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇರ್ತಾರೆ. ಅದರಲ್ಲಿ ಇದು ಒಂದು ಗೃಹ ಪ್ರವೇಶ, ಒಂದು ಮುಳಬಾಗಿಲು ತಾಲೂಕಲ್ಲಿ ಅವರು ಎಲ್ಲರೂ ಜನರಿಗೆ ನಾನು ಈಸಿಯಾಗಿ ಸೇರಬೇಕು, ಜನರು ನನಗೆ ಮಾತಾಡಬೇಕಂದ್ರೆ ಇಲ್ಲಿ ಬರಬಹುದು ಅಂತ ಹೇಳಿಬಿಟ್ಟು ಅವರು ಬೆಂಗಳೂರಿನಿಂದ ಇಲ್ಲಿ ಬಂದು ಅವರು ಫಾರ್ಮ್ ಹೌಸಲ್ಲಿ ಒಂದು ಮನೆ ಕಟ್ಕೊಂಡು ಎಲ್ಲರ ಜನರಿಗೆ ಒಂದು ಅನುಕೂಲ ಆಗಲಿ ಅಂತ ಹೇಳಿಬಿಟ್ಟು ಇಲ್ಲಿ ಬಂದಿರೋದು ಒಂದು ಒಳ್ಳೆಯ ಸುದ್ದಿ. ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮ ಆರ್ ಅಂಜು ಬಾಸ್ ಅವರಿಗೆ ಶುಭಾಶಯ ಕೋರ್ತಾ ಇದ್ದೀನಿ. ಇಂದು ಕಾಣಿಸ್ತಾ ಇದೆ ದೇವಸ್ಥಾನಕ್ಕೆ ಬೈಕಲ್ಲಿರೋ ಆನಂದ ಹಿಂದುಗಡೆ ನನ್ನ ದೇವಸ್ಥಾನ 7 ವರ್ಷದಿಂದ ಇತ್ತು, ಮತ್ತೆ ಯಾರು ಬಂದು ನಮಗೆ ಸಹಾಯ ಮಾಡಿಲ್ಲ. ಬಟ್ ಆರು ಅಂಜು ಬಾಸನ್ನ ಒಂದ್ಸಲಿ ಭೇಟಿ ಕೊಟ್ಟು 10,000 ರಿಂದ 5,000 ಜನಕ್ಕೆ ಅಲ್ಲಿ ಸೇರುತ್ತಿದ್ದಾಗ ಮಳೆಗೆ ಬಿಸಿಲಿಗೆ ಒಣಗ್ತಿರೋ ಜನಗಳಿಗೆ ನನ್ನ ಫ್ಯಾಮಿಲಿಯಿಂದ ಸಪೋರ್ಟ್ ಬಿಟ್ಟು ನನಗೆ ಯಾರು ಸಹ ಇರಲಿಲ್ಲ. ಬಟ್ ಅಣ್ಣ ಒಂದೇ ಸಲ ನಾನು ದೇವಸ್ಥಾನಕ್ಕೆ ಭೇಟಿ ಮಾಡಿ ಅಲ್ಲಿ ಬಂದು ನೋಡಿ ಎಷ್ಟು ಕಡಿಮೆ ಅಂದರೆ ಬರೀ 21 ದಿವಸದಲ್ಲಿ ನನಗೆ ಶೆಡ್ ನಿರ್ಮಾಪಣ ಮಾಡಿ ಅಲ್ಲಿರೋ ಜನಗಳಿಗೆ ಅನ್ನದಾನ ಇಲ್ಲಿವರೆಗೂ ಅವರು ಯಾವುದೇ ಕಾರಣಕ್ಕೂ ಅವ್ರು ಎಲ್ಲಿದ್ರು ನನಗೆ ತಿಂಗಳು ಅವ್ರ ಕೈಲಿ ಏನಾದರೂ ಸಹಾಯ ಮಾಡಿ ನನ್ನ ದೇವಸ್ಥಾನಕ್ಕೆ ಅಲ್ಲಿ ಅನ್ನದಾನ ನಡೆಸ್ಕೊಡ್ತಾರೆ. ದೇವಸ್ಥಾನ ಭಕ್ತಾದರಿಗೆ ಎಲ್ರಿಗೂ ಹೆಲ್ಪ್ ಮಾಡ್ತಾರೆ. ಅಣ್ಣ ಜಾಸ್ತಿ ಹೇಳ್ಕೊಳಕ್ಕೆ ಇಷ್ಟ ಆಗಲ್ಲ, ಆದ್ರೂ ಅವ್ರು ಯಾವತ್ತೂ ನಮ್ಮ ಮನೆಯಲ್ಲಿ ಒಬ್ಬ ಮನುಷ್ಯ ಥರ ಇವಾಗೂ ಇಲ್ಲಿವರೆಗೂ ಇದ್ದಾರೆ, ಯಾವತ್ತೂ ಇದ್ದಾರೆ. ಬಟ್ ಶಿವ, ಥ್ಯಾಂಕ್ ಯು ಸರ್. ಅಂಜು ಬಾಸ್ ಅವರು ಮನೆ ಗೃಹಪ್ರವೇಶ ಆ ಒಂದು ಸಂದರ್ಭಕ್ಕೆ, ಆ ಒಂದು ಶುಭ ಸಂಬಂಧ ಸಂದರ್ಭಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ದೇವರು ಅವ್ರಿಗೆ ರಾಜಕೀಯದಲ್ಲಿ ಒಳ್ಳೆ ಭವಿಷ್ಯ ಕೊಟ್ಟು ಇನ್ನು ಮುಂದೆ ಚೆನ್ನಾಗಿ ಬೆಳೀಲಿ ಅಂತ, ಈ ಕ್ಷೇತ್ರದಲ್ಲಿ ಇನ್ನೂ ಒಳ್ಳೆ ಹೆಸರು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಎರಡು ಮಾತನ್ನ ಮಾಡಿ ತಾಲೂಕಿನ ಎಲ್ಲ ಜನತೆಗೂ ಕರೆದು ಅವರ ಆಶೀರ್ವಾದವನ್ನು ಪಡೀತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಸಮಾಜ ಸೇವೆ ಮಾಡೋ ಜೊತೆಯಲ್ಲಿ ರಾಜಕೀಯವಾಗಿ ಬೆಳೆದು ಅವರು ಈ ತಾಲೂಕಿನ ಜನಸೇವಕರಾಗಿ ಹೆಚ್ಚಿಗೆ ಇನ್ನೂ ಕೆಲಸಗಳು ಮಾಡಿ ಬಡವರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ. ಅವರು ಸಮಾಜ ಸೇವೆಯಲ್ಲಿ ತೊಡಗಿ ಇಟ್ಕೊಂಡು ಈ ಒಂದು ಕಟ್ಟಗಡಿಯ ಗಡಿಭಾಗದ ಮುಳಬಾಗಿಲಿನಲ್ಲಿ, ಯಾಕಂದರೆ ಈ ಕಡೆ ಹೋದರೆ ಆಂಧ್ರ, ಈ ಕಡೆ ಹೋದರೆ ತಮಿಳುನಾಡು, ಗಡಿಭಾಗದಲ್ಲಿ ಇರುವಂಥ ಇದು ಜನಕ್ಕೊಂದು ಸೇವೆ ಮಾಡಬೇಕು ಅಂತ ಬಂದಿದ್ದಾರೆ. ಇವರು ಮುಂದಿನ ದಿನಗಳಲ್ಲಿ
ರಾಜಕೀಯವಾಗಿ ಮತ್ತೆ ಸಮಾಜ ಸೇವೆಯಲ್ಲಿ ಕಳಿಸ್ಕೊಂಡು ಒಂದು ಹೆಸರು ಮಾಡಲಿ, ಭಗವಂತ ಅವರಿಗೆ ಆಯುಷು ಆರೋಗ್ಯ ಎಲ್ಲ ಕೊಡಲಿ ಅಂತ ಹೇಳ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಏನೋ ಅವರು ಈ ಒಂದು ಮುಳಬಾಗಿಲು ತಾಲೂಕಿಗೆ ತನ್ನದೇ ಆದಂತಹ ಒಂದು ಸೇವೆಯನ್ನ ಅರ್ಪಿಸಲಿಕ್ಕೆ ಬಂದು ಸುಮಾರು ಒಂದು 200 ವರ್ಷದಿಂದ ಅವರ ಒಂದು ಸೇವೆಯನ್ನ ಈ ತಾಲೂಕಿನಿಗೆ ಜನತೆಗೆ ನೀಡ್ತಾ ಇದ್ದಾರೆ. ಅಜ್ಜಿಯವರು ಬಹಳ ಅದ್ಭುತವಾದ ಒಂದು ಭವ್ಯ ಬಂಗಡೆಯನ್ನು ಕಟ್ಟಿದ್ದಾರೆ. ನಾನು ಈ ಕಡೆ ಬೇಪೂರು ನಮ್ಮ ಉಡುಪಲ್ಲಿ ಈ ರಸ್ತೆ ಹೋಗಬೇಕಾದ್ರೆ ಕಾಂಪೌಂಡ್ ಮಾತ್ರ ಕಾಣಿಸ್ತಾ ಇತ್ತು. ಇಲ್ಲಿ ಸ್ಟೈಟ್ ಕೋಟೆ ಕಟ್ಟಿಟ್ಟವರಲ್ಲ ಇವರು ಅಂಜಿ ಅಂತ. ಈ ಮನೆ ಕಟ್ಟಿದ್ರು ಗೊತ್ತಿಲ್ಲ, ಮನೆ ಎಲೆಕ್ಷನ್ ಟೈಮ್ನಲ್ಲಿ ನಾವು ಆಫೀಸ್ ಇದ್ದಲ್ಲ ಇವರು ಮನೆ ಕಟ್ಟಿದ್ರು, ಅದು ಯಾರು ಹೇಳೋದು ನನಗೆ. ಬಟ್ ಚೆನ್ನಾಗಿದೆ, ಒಳ್ಳೆ ಲೊಕೇಶನ್ನು, ಎರಡು ದಾರಿ ಮೂರು ದಾರಿ ನಾಲ್ಕು ದಾರಿ ಸೇರುತ್ತೀವಿ ಹತ್ರ ಬಂದು ಹೋಗೋದು ತೊಗೊಂಡು ಹತ್ರ. ಆಮೇಲೆ ಈ ಕಡೆ ನಮ್ಮ ಬಾಯ್ಕೊಂಡ್ರೆ ಹಾಂ ಬಾಯ್ಕೊಂಡ ದಾರಿಯಲ್ಲಿ ಕುಂದನೂರು ಆಂಧ್ರಗೋಸ್ಕರ ಲೊಕೇಶನ್ ಚೆನ್ನಾಗಿದೆ, ಮನೆ ವಿನ್ಯಾಸವೂ ಚೆನ್ನಾಗಿದೆ, ಒಂದು ಆರ್ಕಿಟೆಕ್ಚರ್ ನಾನು ಹಾಕೋ ಒಳ್ಳೆಯ ಒಂದಲ್ಲ ಅಪ್ಪು ಚೆನ್ನಾಗಿದೆ. ಇದ್ರ ಒಳ್ಳೇದು ಮನೆ ಇನ್ನು ಯಂಗ್ಸ್ಟರು ಬಂದ್ಬಿಡ್ರಿ ಹಿಂದಕ್ಕೆ ಬನ್ನಿ ಬನ್ನಿ ಅಣ್ಣ ಬರೋಣ ಸ್ವಲ್ಪ. ಧೀಮಹೈ ತನ್ನೋ ಲಕ್ಷ್ಮೀರ್ ಪ್ರಚೋದಯಾತ್. ಒಳ್ಳೆದಾಗಲಿ, ಸಮೃದ್ಧಿಯಾಗಲಿ, ತಾಯಿ ಮಹಾಲಕ್ಷ್ಮಿ ಅನುಗ್ರಹ ಸಿಗಲಿ. ಕ್ಷೇತ್ರದಲ್ಲಿರ್ತಕ್ಕಂಥ ಬಸವನಾಂಜನೇಯ ಸ್ವಾಮಿಯನ್ನ ಪ್ರಾರ್ಥನೆ ಮಾಡ್ತಾ, ಈ ಭಾಗದಲ್ಲಿರ್ತಕ್ಕಂಥ ಗ್ರಾಮ ದೇವತೆಯನ್ನು ಸಿದ್ಧ ಆರಾಧನೆ ಮಾಡ್ತಾ, ನಮ್ಮ ಅಂಜುರವರಿಗೂ ಅವರ ಕುಟುಂಬಕ್ಕೂ ದೇವರು ಇನ್ನಷ್ಟು ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಈ ವಾಸ್ತುಗೃಹದಲ್ಲಿ ಸದಾಕಾಲ ಸುಖ ಶಾಂತಿ ನೆಮ್ಮದಿ ಸಿಗುವಂತದಾಗಲಿ, ಅವರು ಹಾಕುವ ಪ್ರತಿ ಹೆಜ್ಜೆಯನ್ನು ಸಹಿತ ಹೆಚ್ಚಿನ ಯಶಸ್ಸಿಗಲಿ ಅಂತ ನಾನು ದೇವರನ್ನು ಪ್ರಾರ್ಥಿಸುತ್ತೇನೆ. ಹಾಕುವ ಹೆಜ್ಜೆ ಒಳ್ಳೆ ಯಶಸ್ಸಾಗಲಿ. ವಿಶೇಷವಾಗಿ ನನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ, ಯಾಕಂದರೆ ಇವತ್ತು ನನ್ನ ಗೃಹ ಪ್ರವೇಶ ಇತ್ತು, ಎಲ್ಲರೂ ಬಂದು ಒಂದು ಹೇಳೋಕ್ಕಾಗಲ್ಲ ಅಷ್ಟು ಜನ ಬಂದು ನನಗೊಂದು ಯಶಸ್ವಿ ಮಾಡಿಕೊಟ್ಟಿದ್ದಾರೆ, ಅವರಿಗೆಲ್ಲ ನಾನು ಒಂದು ಧನ್ಯವಾದಗಳು ಹೇಳ್ತಾ ಇದ್ದೀನಿ, ನಮ್ಮ ತಾಲೂಕಿನ ಜನಗಳಿಗೆ. ಮತ್ತು ನಂದು ನಮ್ಮ ಆನಂದ್ ಗುರುಜಿ ಸ್ವಾಮಿಯವರು ಎಷ್ಟೋ ವರ್ಷಗಳಿಂದ ನನಗೆ ಚೆನ್ನಾಗಿ ಗೊತ್ತು. ಮೊದಲನೇದಾಗಿ ಇದೇ ನಮ್ಮ ಮುಳಬಾಗಿಲು ತಾಲೂಕಿನ ನನ್ನ ಬರ್ತ್ಡೇಗೆ ಸ್ವಾಮೀಜಿನ ಕರೆಸಿದ್ದೆ ಬಂದಿದ್ದರು, ಆವಾಗೂ ನನಗೊಂದು ಆಶೀರ್ವಾದ ಕೊಟ್ಟರು. ಮತ್ತು ಎರಡನೋದು ನನ್ನ ಮಗಳು ಮದುವೆ ಟೈಮಲ್ಲೂ ಬಂದಿದ್ದರು ಸ್ವಾಮಿ, ನಮ್ಮ ಮಗಳು ಮದುವೆ ಟೈಮಲ್ಲೂ ಬಂದು ಒಂದು ಆಶೀರ್ವಾದ ಕೊಟ್ಟು ಹೋದರು. ನನಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗ್ತಾ ಇದೆ. ಮತ್ತು ಇವತ್ತು ನಿಜ ಹೇಳಬೇಕು ಅಂದರೆ ಸ್ವಾಮೀಜಿ ಬಂದು ಮೊದಲನ್ನು ಸ್ವಲ್ಪ ಫ್ರೀಯಾಗಿದ್ದರು, ಇವಾಗ ಇಂಡಿಯಾನಲ್ಲ ಹೊರಗ ದೇಶದಲ್ಲೂ ಅಷ್ಟು ಬ್ಯುಸಿಯಾಗಿದ್ದಾರೆ ಸ್ವಾಮೀಜಿ, ಅಷ್ಟು ಶೆಡ್ಯೂಲ್ ಅಂದರೆ ಟೈಮಿಂಗು ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ಒಂದು ತಿಂಗಳಿನಿಂದ ನನಗೇನಂದರೆ ಸ್ವಾಮಿ ಬರಬೇಕು, ನಮ್ಮ ಮನೆ ಒಳಗಡೆ ಕಾಲಿಕ್ಕಬೇಕು,
ನಮಗೊಂದು ಆಶೀರ್ವಾದ ಕೊಡಬೇಕು ಅಂತ ಎಷ್ಟೋ ನಾನು ಒಂದು ಅಮ್ಮಮ್ಮ ಅಂದರೆ ಒಂದು 30-40 ಫೋನ್ಗಳು ಮಾಡಿದ್ದೀನಿ ಸ್ವಾಮಿ, ನನಗಿವತ್ತು ಬಂದೇ ಬರಬೇಕು ಸ್ವಾಮಿ ಅಂಥೇಳಿ. ಎರಡು ಕಾರ್ಯಕ್ರಮಗಳು ಅಲ್ಲಿ ಸ್ವಲ್ಪ ಡಿಲೇ ಮಾಡಿಕೊಂಡು ನಮ್ಮ ಹತ್ರ ಬಂದಿದ್ದಕ್ಕೆ, ನಮಗೊಂದು ಆಶೀರ್ವಾದ ಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು. ಸರ್ ಸರ್ ಓಕೆ ಸರ್. ಹೊಸ ಮನೆ ಕಟ್ಟಿದ್ದಾರೆ, ಫ್ಯೂಚರಲ್ಲಿ ರಾಜಕೀಯವಾಗಿಯೂ ಕೂಡ ಅವರಿಗೆ ಒಳ್ಳೆಯದಾಗಲಿ, ಒಂದು ಈ ವರ್ಷದಲ್ಲಿ ಯಾವುದಾದ್ರು ಒಂದು ಪೊಸಿಷನ್ ಸಿಗಲಿ ಅಂತ ಹೇಳಿಬಿಟ್ಟು ನಾವು ಬೇಡ್ಕೊಂತೀವಿ. ನಾವು ಮುಂದಿನ ದಿನಗಳಲ್ಲಿ ಎಲ್ಲ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿಬಿಟ್ಟು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೂಡ ಅವರು ರಾಜಕೀಯವಾಗಿ ಬೆಳೆಯೋಕ್ಕೂ ಕೂಡ ನಾವು ಬೆಂಬಲವಾಗಿ ನಿಂತ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದು ಬರ್ತಾನೆ, ರಾಜಕೀಯವಾಗಿ ತೋರಿಸ್ಕೊಳ್ತಾನೆ, ಪುನಃ ಬೆಂಗಳೂರು ಹೋಗ್ಬಿಡ್ತಾನೆ ಅಂತ ಹೇಳ್ತಾ ಇರ್ತಕ್ಕಂಥ ಜನರಿಗೆ ಒಂದು ಬಾಯಿ ಮುಚ್ಚುವಂಥ ಕೆಲಸ ಆಗುತ್ತೆ ಇವತ್ತು. ಯಾಕಂತಂದರೆ ಅದು ನೀವು ಇಲ್ಲೇ ಮನೆ ಕಟ್ಕೊಂಡು ನಾನು ಈ ತಾಲೂಕಿನವನು, ಈ ಮನೆ ಮಗ ಇಲ್ಲೇ ಇರ್ತೀನಿ ಅಂತ ಹೇಳಿದ್ದಾನೆ, ನಮ್ಮ ಜೊತೆ ಇರ್ತಾನೆ, ಮುಂದಿನ ದಿನದಲ್ಲಿ ಆತನಿಗೆ ಉತ್ತಮವಾದಂಥ ಭವಿಷ್ಯತ್ ಇರುತ್ತೆ. ನಾವೆಲ್ಲರೂ ಕೂಡ ನಮ್ಮ ಜೊತೆ ಇಟ್ಕೊಂಡು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಬೆಳೆಯಲಿ ಅಂತ ಆಶಿಸ್ತಾ ಅವ್ರ ಆಶೀರ್ವಾದ ಮಾಡ್ತೇವೆ.